ಸ್ಕೂಬಾ ಡೈವಿಂಗ್ ಮಾಡೋಕಂತಾನೆ ಪ್ರವಾಸಿಗರು ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಹೋಗ್ತಾರೆ, ಕೆಲವರು ವಿದೇಶಕ್ಕೂ ಕೂಡ ಹೋಗ್ತಾರೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆ ಮುರುಡೇಶ್ವರದ ಈ ಸ್ಕೂಬಾ ಫೆಸ್ಟ್ ಎಲ್ಲರನ್ನೂ ಕೂಡ ಸೆಳೀತು. ಸಮುದ್ರದೊಳಗೆ ಒಂದು ಜೀವ ಪ್ರಪಂಚ, ಅಪರೂಪದ ಜೀವರಾಶಿ, ನೈಸರ್ಗಿಕ ಹವಳದ ದಿಬ್ಬಗಳ ರಾಶಿ. ಒಮ್ಮೆ ನೀರಿಗೆ ಧುಮುಕಿದ್ರೆ ಇನ್ನೊಮ್ಮೆ ಧುಮುಕುವ ಆಸೆ. ಸಮುದ್ರದೊಳಗಿನ ಪ್ರಪಂಚ ಬಿಟ್ಟು ಮೇಲೆ ಬರಲಾಗದಷ್ಟು ಭಾರವಾದ ಮನಸ್ಸು. ಹೀಗೆ ಹತ್ತು ಹಲವು ಅನುಭವ ನೀಡಿದ್ದು ಉತ್ತರ ಕನ್ನಡ ಜಿಲ್ಲೆ ಮುರುಡೇಶ್ವರದ ನೇತ್ರಾಣಿ ಐಲ್ಯಾಂಡ್ನಲ್ಲಿ ನಡೆದ ಸ್ಕೂಬಾ ಫೆಸ್ಟ್ನಲ್ಲಿ. ನೂರಾರು ಪ್ರವಾಸಿಗರು ಸ್ಕೂಬಾ ಫೆಸ್ಟ್ನಲ್ಲಿ ಭಾಗವಹಿಸಿ ಸಮುದ್ರದಾಳಕ್ಕೆ ಹೋಗಿ ಖುಷಿಪಟ್ರು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫ್ ಟೈಮ್ ಅಲ್ಲಿ. ಸ್ಕೂಬಾ ಡೈವಿಂಗ್ ಇಟ್ಸ್ ವೆರಿ ನೈಸ್, ಮತ್ತೆ ಕ್ರಿಸ್ಟಲ್ ಕ್ಲಿಯರ್ ಇದೆ ನೀರು, ತುಂಬಾ ವೆರೈಟಿ ಫಿಶ್ ಎಲ್ಲ ನೋಡ್ಲಿಕ್ಕೆ ಕಾಣ್ತದೆ. ಇನ್ನು ಸ್ಕೂಬಾ ಡೈವಿಂಗ್ ಮಾಡಲು ಇಳಿದ ಪ್ರವಾಸಿಗರ ಖುಷಿ ಹಾಗೂ ಹೊಸ ಅನುಭವದ ಮಾತಿಗೆ ಪಾರವೇ ಇರಲಿಲ್ಲ. ದೇಶದ ಯಾವುದೋ ಅಕ್ವೇರಿಯಂನಲ್ಲಿ ಸಿಗದ ಜೀವರಾಶಿಗಳನ್ನ ನೇತ್ರಾಣಿ ಹೊಂದಿದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲೂ ಕಾಣಸಿಗದ ಜೀವರಾಶಿಗಳನ್ನ ನೇತ್ರಾಣಿಯಲ್ಲಿ ನೋಡಬಹುದು ಅಂತಾರೆ ಪ್ರವಾಸಿಗರು. ಕೋರಲ್ಸ್ ಎಲ್ಲ ತುಂಬಾ ಚೆನ್ನಾನ್ಸುತ್ತೆ ನೋಡಕ್ಕೆ, ಖುಷಿ ಆಗುತ್ತೆ ನೋಡಕ್ಕೆ. ನಿಯರ್ ಬೈ ಇದೆ ನಮ್ಮ, ಹೌದು ನಿಯರ್ ಬೈ ಇದೆ, ತುಂಬಾ ಈಸಿ ಆಕ್ಸೆಸಬಲ್ ಮುರುಡೇಶ್ವರ. ಇಲ್ಲಿ ಬಂದು ನೀವು ಮಾಡೋದು, ನಾವೆಲ್ಲೆಲ್ಲೋ ಉಳ್ಕೊಂಡು ಹೋಗ್ತೀವಿ, ಇದೊಂದು ಎಕ್ಸ್ಪೀರಿಯನ್ಸ್ ಬೇಕು ಸ್ಕೂಬಾ ಡೈವಿಂಗ್ ಸ್ನಾರ್ಕಲಿಂಗ್ ಅಂತ. ಬರೀ ನಾವು ವಿಡಿಯೋಸ್ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ, ಸೊ ಹೊರಗಡೆ ಔಟ್ಸೈಡ್ ಇಂಡಿಯಾ ಹೋಗ್ತೀವಿ, ಬಟ್ ಇಲ್ಲೇ ಕರ್ನಾಟಕದಲ್ಲೇ ಇಲ್ಲಿ ಮುರುಡೇಶ್ವರದಲ್ಲೇ ಇದೆ ಅನ್ನೋದು ಯಾರಿಗೂ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ. ಉತ್ತರ ಕನ್ನಡ ಜಿಲ್ಲಾಡಳಿತ ಸ್ಕೂಬಾ ಡೈವಿಂಗ್ ಫೆಸ್ಟ್ ಮೂಲಕ ಪ್ರವಾಸೋದ್ಯಮದಲ್ಲಿ ಹೊಸ ಅನುಭವ ಪರಿಚಯಿಸಿದೆ. ಹತ್ತು ಹಲವು ವೈವಿಧ್ಯಮಯ ಹಾಗೂ ಅಪರೂಪದ ಜೀವರಾಶಿಗಳನ್ನ ಒಮ್ಮೆ ನೋಡಿ ನೀವು ಸಂಭ್ರಮಿಸಿ. ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಕಾರವಾರ.